ಕೊರೋನಾ ಬಂದ ನಂತರ ಯುವ ಪೀಳಿಗೆ ಮಾತ್ರವಲ್ಲದೆ ಎಲ್ಲ ವಯೋಮಾನದವರಲ್ಲೂ ರೀಲ್ಸ್ ಹುಚ್ಚು ಹೆಚ್ಚಾಗಿ ಹೋಗಿದೆ. ಇದರಿಂದಾಗಿ ಹಲವಾರು ಜನ ಪ್ರಾಣ ಕಳೆದುಕೊಂಡಿರುವ ಘಟನೆಗಳು ನಡೀತಾ ಇದ್ರೂ ಜನ ಎಚ್ಚೆತ್ತುಕೊಳ್ತಾ ಇಲ್ಲ. ಹೀಗೆ ರೀಲ್ಸ್ ಮಾಡಲು ಹೋಗಿ ಯುವತಿಯೊಬ್ಬಳು 300 ಅಡಿ ಆಳದ ಕಂದಕಕ್ಕೆ ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾಳೆ. ಇತ್ತೀಚೆಗೆ ಜಲಪಾತದ ಮಧ್ಯೆ ಸಿಲುಕಿಕೊಂಡ ಕುಟುಂಬವೊಂದು ನೀರಿನಲ್ಲಿ ಕೊಚ್ಚಿ ಹೋದ ದೃಶ್ಯವನ್ನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೀರಾ. ಸದ್ಯ ಮತ್ತೊಬ್ಬ ಯುವತಿ ರೀಲ್ಸ್ ಮಾಡುವ ಗೋಜಿಗೆ ಹೋಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ. ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದೆ. ಮೃತ ಯುವತಿಯನ್ನ ಅನ್ವಿ ಕಂಬಾರ್ 27 ವರ್ಷದವರು ಅಂತ ಗುರುತಿಸಲಾಗಿದೆ. ಇವರು ರೀಲ್ಸ್ ಮಾಡಲು ಕಾರನ್ನ ರಿವರ್ಸ್ ತೆಗೆಯುವಾಗ 300 ಅಡಿ ಆಳದ ಕಂದಕಕ್ಕೆ ಕಾರು ಉರುಳಿದೆ. ಈ ದುರ್ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅನ್ವಿ ಕಂಬಾರ್ 7 ಸ್ನೇಹಿತರೊಂದಿಗೆ ರಾಯಗಢ ಜಿಲ್ಲೆಯ ಮನಗಾಂವ್ನ ಪ್ರಸಿದ್ಧ ಕುಂಭೆ ಜಲಪಾತ ನೋಡಲು ಪ್ರವಾಸಕ್ಕೆ ಅಂತ ತೆರಳಿದ್ರು. ಬೆಳಗ್ಗೆ 10:30 ಸುಮಾರಿಗೆ ವಿಡಿಯೋ ಚಿತ್ರೀಕರಣ ಮಾಡುವಾಗ ಅನ್ವಿ ಕಂಬಾರ್ ಆಳವಾದ ಕಂದಕಕ್ಕೆ ಬಿದ್ದಿದ್ದಾರೆ. ಘಟನೆ ಕುರಿತು ಸ್ಥಳೀಯ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿದ್ದು ರಕ್ಷಣಾ ತಂಡ ಸ್ಥಳಕ್ಕೆ ಧಾವಿಸಿದೆ. ಕೋಸ್ಟ್ ಗಾರ್ಡ್ ಪಾರುಗಾಣಿಕಾ ತಂಡ ಮತ್ತು ಮಹಾರಾಷ್ಟ್ರ ರಾಜ್ಯ ವಿದ್ಯುತ್ ಮಂಡಳಿಯ ನೌಕರರು ಹೆಚ್ಚಿನ ಸಹಾಯಕ್ಕಾಗಿ ತಕ್ಷಣ ಆಗಮಿಸಿದ್ದಾರೆ. ಸ್ಥಳಕ್ಕಾಗಮಿಸಿದ ತಕ್ಷಣ ಯುವತಿ ಸುಮಾರು 300-350 ಅಡಿ ಎತ್ತರದಿಂದ ಬಿದ್ದಿರುವುದು ತಿಳಿದು ಬಂದಿದೆ. ಜೋರಾಗಿ ಮಳೆಯಾಗ್ತಾ ಇದ್ದರಿಂದ ಆಕೆಯನ್ನು ತಲುಪಿದ ಗಾರ್ಡ್ಗಳು ಅವಳನ್ನು ಎತ್ತುವುದು ಕಷ್ಟಕರವಾಗಿತ್ತು. ಆದ್ದರಿಂದ ಆಕೆಯನ್ನು ಲಂಬವಾದ ರಾಟೆಯ ಸಹಾಯದಿಂದ ಹೊರತೆಗೆಯಲಾಗಿತ್ತು. 6 ಗಂಟೆಗಳ ರಕ್ಷಣಾ ಕಾರ್ಯಾಚರಣೆ ನಂತರ ಅವರನ್ನು ಸುರಕ್ಷಿತವಾಗಿ ಹೊರತೆಗೆಯಲಾಯಿತು. ಆದರೆ ಬಿದ್ದ ರಭಸಕ್ಕೆ ಗಂಭೀರ ಗಾಯಗೊಂಡಿದ್ದ ಅವರನ್ನು ಮನಗಾಂವ್ನ ಉಪಜಿಲ್ಲಾಸ್ಪತ್ರೆಗೆ ಕರೆತರೋಷ್ಟರಲ್ಲಿ ಮೃತಪಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ.